ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ಜೀವನ ಎಂದ ಮೇಲೆ ಕಷ್ಟ ಸುಖಗಳು ಬರುವುದು ಸಾಮಾನ್ಯ ಹಾಗೆಯೇ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಎಂಬುದು ಇದ್ದೇ ಇರುತ್ತದೆ ಆದರೆ ಅದನ್ನು ಹುಡುಕಿಕೊಂಡು ಸಮಸ್ಯೆ ಬಗೆಹರಿಸುವುದಕ್ಕೂ ನಮಗೆ ಗೊತ್ತಿರಬೇಕು ಅಷ್ಟೇ ಹಾಗೆಯೇ ಆ ರೀತಿಯ ಸಮಸ್ಯೆಗಳಲ್ಲಿ ಹೆಚ್ಚಾಗಿ ಎಲ್ಲರನ್ನು ಕಾಡುವ ಸಮಸ್ಯೆ ಆರ್ಥಿಕ ಸಮಸ್ಯೆ ಇದು ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಬಂದು ಹೋಗುತ್ತದೆ ನಮಗೆ ಏನಾದರೂ ಹಣಕಾಸಿನ ಸಮಸ್ಯೆ ಬಂದಾಗ ನಾವು ಬೇರೆಯವರ ಬಳಿ ಸಾಲ ತೆಗೆದುಕೊಳ್ತೇವೆ ಹಾಗೆಯೇ ಬೇರೆಯವರು ಸಮಸ್ಯೆ ಎಂದು ಬಂದಾಗ ಅವರಿಗೂ ಕೂಡ ಸಾಲ ಕೊಟ್ಟಿರುತ್ತೇವೆ ಹೀಗೆ ಸಾಲ ಕೊಡುವುದು ತೆಗೆದುಕೊಳ್ಳುವುದು ಎಲ್ಲವೂ ಜೀವನದಲ್ಲಿ ಸಾಮಾನ್ಯ ಆದರೆ ಕೊಟ್ಟ ಸಾಲವೇ ಆಗಲಿ ತೆಗೆದುಕೊಂಡ ಸಾಲವೇ ಆಗಲಿ ಬೇಗ ಕೊಡಬೇಕು ಬೇಗ ಕೊಟ್ಟರೆ ಒಳ್ಳೆಯದು ಆದರೆ ತೆಗೆದುಕೊಂಡ ಸಾಲ ಆಗ ಕೊಡುತ್ತೇನೆ ಈಗ ಕೊಡುತ್ತೇನೆ ಎಂದರೆ ನಮಗೆ ಸಮಸ್ಯೆ ತೆಗೆದುಕೊಂಡ ನಮ್ಮ ಹಣ ನಮಗೆ ಸರಿಯಾದ ಸಮಯಕ್ಕೆ ಸಿಗದೆ ನಾವು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ಇನ್ನು ಅದೇ ರೀತಿ ರೀತಿ ನಾವು ಬೇರೆಯವರ ಬಳಿ ಸಾಲ ತೆಗೆದುಕೊಳ್ತೇವೆ ಅದನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಆಗುವುದೇ ಇಲ್ಲ ಕೆಲವು ಬಾರಿ ಹಣ ಇರುತ್ತದೆ ಸಾಲ ಕೊಟ್ಟು ಬಿಡಬೇಕು ಎಂದು ಅಂದುಕೊಳ್ಳುವ ಹೊತ್ತಿಗೆ ಮತ್ತೆ ಇನ್ನೇನಾದರೂ ಸಮಸ್ಯೆ ಬಂದು ಬಿಡುತ್ತದೆ ಆದರೆ ಈ ರೀತಿಯ ಸಮಸ್ಯೆಗಳಿಂದ ದೂರ ಆಗಲು ಪರಿಹಾರ ಕೂಡ ಇದೆ ಅದು ಏನೆಂದರೆ ಬಿಳಿ ಎಕ್ಕದ ಗಿಡಕ್ಕೆ ಹಲವಾರು ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ ಅದಕ್ಕಾಗಿಯೇ ಈ ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡುತ್ತಾರೆ ಈ ಹೂವನ್ನು ಸಹ ಪೂಜೆಗೆ ಬಳಕೆ ಮಾಡುತ್ತಾರೆ ಅದರಲ್ಲೂ ಗಣಪತಿಗೆ ಈ ಬಿಳಿ ಎಕ್ಕದ ಹೂವಿನ ಹಾರ ಮಾಡಿ ಹಾಕಲಾಗುತ್ತದೆ ಹಾಗೆಯೇ ಈ ಎಕ್ಕದ ಗಿಡ ಆಯುರ್ವೇದದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಇದರ ಎಲೆ ಹೂವು ಕಾಂಡ ಎಲ್ಲವೂ ಕೂಡ ಔಷಧಿಗೆ ಬಳಸಲಾಗುತ್ತದೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ನೀರು ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ನೀರು ಹಾಕಿ ಹೂವು ಇಟ್ಟು ದೀಪ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ನಂತರ ಎಕ್ಕದ ಹೂವು ಮೂರು ಎಲೆ ಒಂದು ಕಡ್ಡಿ ಕಿತ್ತುಕೊಂಡು ಬರಬೇಕು ಬಂದ ನಂತರ ಆ ಮೂರನ್ನು ಒಂದು ಅರಿಶಿಣ ದಾರದಿಂದ ಕಟ್ಟಬೇಕು ನಂತರ ಒಂದು ತಟ್ಟೆಗೆ ಅಕ್ಕಿ ತುಂಬಿ ಅದರ ಒಳಗೆ ಆ ಎಕ್ಕದ ಎಲೆ ಹೂವು ಕಡ್ಡಿ ಮೂರನ್ನು ದೇವರ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆ ದೂರ ಆಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು